ಹೇಳಿದ್ರಿ. ಈಗಲೇ 15,000 ಶಿಕ್ಷಕರ ನೇಮಕ ಮಾಡ್ಕೋತೀವಿ, ಬಹುಶಃ ಅದಕ್ಕೆ ಗೆಜೆಟ್ ಹೊರಡಿಸಿದ್ರೆ ಏನೋ ಅನಿಸುತ್ತೆ. ಅದ್ರ ಬಗ್ಗೆ ಅಭಿಪ್ರಾಯ? ಶಾಲೆಯಲ್ಲಿ ಕೊರತೆ ಇರುವಂಥದ್ದು ನಿಜ, ಮೂರ್ನಾಲ್ಕು ಕಾರಣಗಳಿಂದ ಆಗಿತ್ತು. ಕಳೆದ 3 ವರ್ಷದಿಂದ ಕೌನ್ಸಿಲಿಂಗ್ ಆಗಿತ್ತಿಲ್ಲ, ಎರಡನೇದು ರ್ಯಾಟಿಫಿಕೇಷನ್ ಆಗಿಲ್ಲ, ಮೂರನೇದು ರಿಟೈರ್ಡ್ ಆದಂಥ ಮೇಸ್ಟ್ರುಗಳನ್ನ ನಾವು ತಗೊಳ್ಳುವಂಥ ವ್ಯವಸ್ಥೆ ಸಹಿತ ಆಗಿತ್ತಿಲ್ಲ. ಹಿಂದೆ ಸುರೇಶ್ ಕುಮಾರ್ ಇದ್ದಾಗಲೂ ಒಂದ್ಸಲ 10,000 ಪೋಸ್ಟ್ಗಳನ್ನ ತಗಬೇಕು ಅಂತ ಪ್ರಯತ್ನ ಮಾಡಿದಾಗ ನಮಗೆ ಸೆಲೆಕ್ಟ್ ಆದಂಥವ್ರು 3,800 ಸಿಗಲಿಲ್ಲ. ಇಂದ ಈ ಸಲ ವಿಶೇಷವಾಗಿ ಅಕಾಡೆಮಿಕ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದಕ್ಕೋಸ್ಕರ, ಅಕಾಡೆಮಿಕ್ಗೆ ಇಂಪಾರ್ಟೆನ್ಸ್ ಕೊಡಬೇಕು ಅಂದರೆ ಈ ಕೊರತೆಗಳನ್ನ ನೀಗಿಸ್ಬೇಕು ಅನ್ನೋದಕ್ಕೋಸ್ಕರ 15,000 ಜನಗಳು ತಾಂಡಿದ್ದೀವಿ. ಆ ಹೋದ್ಸಲಿ ಯಾವ ಕಾರಣಕ್ಕೆ ಮೇಷ್ಟ್ರುಗಳು ನಮ್ಗೆ ಸಿಗಲಿಲ್ಲ ಅನ್ನೋಂಥ ನಮ್ಮ ನೋಟಿಸ್ ಬಂತು. ಆ ಥರ ಸಿಎಂಡಆರ್ ರೂಲ್ ಸಹಿತ ನಾವೀಗ ಬದಲಾವಣೆ ಮಾಡಿದ್ದೀವಿ. ಆ ಹೊಸ ಸಿಎಂಡಆರ್ ರೂಲ್ನ ಪ್ರಕಾರ ತಕ್ಷಣದಲ್ಲೇ ಕೋಡ್ ಆಫ್ ಕಂಡಕ್ಟ್ ಇವತ್ತು ಮುಗಿದ್ರೆ ನಾಳೆ ನಾಡಿದ್ರಲ್ಲಿ ನೋಟಿಫಿಕೇಷನ್ನ ಹಾಕುವಂತೋರಿದ್ದೀವಿ. ಈ 95 ನಂತರ ಮುಂದಿನ ಅಕಾಡೆಮಿಕ್ ಇಯರ್ಗೆ ನಮಗೆ ಆ ಶಿಕ್ಷಕರನ್ನು ತಗೊಂತೀವಿ. ಆದರೆ ಕೊರತೆಯನ್ನು ನೀಗಿಸುವಂಥದ್ರಲ್ಲಿ ಸಹ ಸರ್ಕಾರ ಹಿಂದೇಟೇನು ಹಾಕಿಲ್ಲ. ಅದಕ್ಕೆ ಅತಿಥಿ ಶಿಕ್ಷಕರನ್ನ ಅಂದರೆ ಯಾವತ್ತೂ ಈ ಮಟ್ಟದಲ್ಲಿ ಕೊರತೆ ಇದ್ದರೂ ಈ ಮಟ್ಟಕ್ಕೆ ಅತಿಥಿ ಶಿಕ್ಷಕರನ್ನ ಯಾವಾಗಲೂ ತಾಂಡಿತ್ತಿಲ್ಲ. ಸರ್ಕಾರ 23,800 ಜನ ಅತಿಥಿ ಶಿಕ್ಷಕರನ್ನ ಸಹಿತ ನೇಮಿಸೋದಕ್ಕೋಸ್ಕರ ಅವಕಾಶ ಕೊಟ್ಟಿದೆ, ಅವ್ರನ್ನೂ ನೇಮಿಸ್ಕೊಂಡಿದ್ದೀವಿ. ಈ ಟ್ರಾನ್ಸ್ಫರ್ ಪೇಡ್ಗಳ ಮುಗಿದ ತಕ್ಷಣ ಅದನ್ನೆಲ್ಲವೂ ಸೆಟ್ರೈಟ್ ಮಾಡಿ ಎಲ್ಲೆಲ್ಲಿ ಕೊರತೆ ಇದೆ ಅದನ್ನು ತುಂಬುವಂಥ ಪ್ರಯತ್ನ. ಥ್ಯಾಂಕ್ ಯು.